ತಮಿಳಿಗರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಕನ್ನಡಿಗರಾದ ನಮಗೆ ಅವರು ಕುಡಿಯೋದಕ್ಕೆ ನೀರು ಕೊಡಲಿಲ್ಲ ಅದಕ್ಕಾಗಿ ಇಲ್ಲಿ ವಯಸ್ಸಿನಲ್ಲೂ ಹೋರಾಟ ಮಾಡಿದ್ದೇನೆ ಅಂತ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರು ತಮಿಳರ ವಿರುದ್ಧ ಗುಡುಗಿದ್ರು ತಾಲೂಕಿನ ಕೆರೆಗೋಡು ಗ್ರಾಮದಲ್ಲಿ ಜೆಡಿಎಸ್ ಅಭ್ಯರ್ಥಿ ಬಿಆರ್ ರಾಮಚಂದ್ರ ಪರವಾಗಿ ಬಹಿರಂಗ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಮಿಳರು ನಮಗೆ ಕುಡಿಯುವ ನೀರು ಕೊಡಲು ಅಡ್ಡಿ ಮಾಡಿದ್ರು ಎಷ್ಟೊಂದು ತೊಂದರೆ ಕೊಟ್ಟರು ಆದರೂ ಛಲಬಿಡದೆ ಹೋರಾಟ ಮಾಡಿ ಕೊಂಡೇ ಬಂದಿದ್ದೀನಿ ಅಂತ ಹೇಳಿದ್ರು ನಮಗೂ ನೀರಿನ ಮೇಲೆ ಹಕ್ಕಿಲ್ಲವೇ ಕುಡಿಯುವ ನೀರು ಕೊಡೋದಿಲ್ಲ ಅಂದ್ರೆ ಏನು ಅಂತ ಪ್ರಶ್ನಿಸಿದ ಅವರು ಈ ಹೋರಾಟದ ಕೆಚ್ಚದೆ ಕಾಂಗ್ರೆಸ್ ಬಿಜೆಪಿಗಿಲ್ಲ ಅಂತ ಎರಡು ಪಕ್ಷಗಳ ವಿರುದ್ಧ ಹರಿಹಾಯ್ದರು ನನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅವತ್ತು ಮಂಡ್ಯ ಜಿಲ್ಲೆಯ ಜನ ಏನು ಹೋರಾಟ ಮಾಡಿದ್ರಿ ಅದೆಲ್ಲವನ್ನೂ ನಾನು ಮರೆತಿಲ್ಲ ಮರೆತಿಲ್ಲ ಮರೆಯೋದಿಲ್ಲ ಇವತ್ತು ನಾನು ನಿಮ್ಮ ಮುಂದೆ ಬಂದೆ ಯಾತಕ್ಕೆ ಈ ರಾಜ್ಯದಲ್ಲಿ ನಾವು ತಮಿಳರಿಗೆ ಕಡಿಮೆ ಅಲ್ಲ ಅಲ್ಲಿ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಯಾಕೆ ನನ್ನ ರಾಜ್ಯದಲ್ಲಿ ನಾವು ಕನ್ನಡಿಗರು ನಮ್ಮ ಹಕ್ಕನ್ನು ಉಳಿಸಿಕೊಳ್ಳುವ ಶಕ್ತಿ ನಮಗೆ ಇಲ್ವ ನಿಮ್ಮನ್ನ ಕೇಳಿ ಕುಡಿಯೋದಕ್ಕೆ ನೀರು ತಗೊಳ್ತೀನಿ ಅಂದ್ರೆ ಕೊಡಲ್ಲ ಅಂತ ಹೇಳ್ತಾರೆ ಯಾವುದೇ ಒಡೆದಿವಂತ ಹೋಗಿ ಇನ್ನು ಬದುಕಿದ್ದೀನಿ ನಿಮಗೋಸ್ಕರ ಹೋರಾಟ ಮಾಡಿ ನನ್ನ ಕೊನೆಯ ಉಸಿರನ್ನ ಎಳಿದರೆ ಅಲ್ಲಿವರೆಗೂ ನನ್ನ ಹೋರಾಟ ನಿರಂತರ ಕುಮಾರಸ್ವಾಮಿ ನೋಡ್ಲಿಕ್ಕೆ ನಾನು ತುಂಬಾ ವಿಷಯ ಮಾಡ್ತೇನೆ ಇವತ್ತು ಏನು ಚಂಡಿ ಮೆರವಣಿಗೆ ಮಾಡಿ ಸುಮಾರು 4.5 ಲಕ್ಷ ಎಕರೆ ನೀರು ಕೊಡ್ತಾ ಇದ್ದೇವೆ ಅರೆ ಬೆಳೆ ಅನೇಕ ಕಡೆ ಕೊನೆಯ ಹಂತದಲ್ಲಿ ಇನ್ನೂ ನೀರು ಗದ್ದೆಗಳಿಗೆ ಹೋಗ್ತಾ ಇಲ್ಲ ಗೊತ್ತು ನನಗೆ ಆದ್ರೆ ಅದೇ ತಮಿಳುನಾಡಲ್ಲಿ ನನ್ನ ನೀರು ಸೇಲಂ ಜಿಲ್ಲೆಗೆ 6 ಲಕ್ಷ ಎಕರೆಗೆ ನೀರನ್ನ ನನ್ನ ನೀರಿಂದ ನೀವು ಅವರಿಗೆ ದುಡ್ಡು ಕೊಟ್ಟು ಇವತ್ತು ಭತ್ತ ಕಬ್ಬು ಬೆಳೆಸ್ತಾ ಇದ್ದೇವೆ ಮೇಕೆದಾಟ್ನ ನನ್ನ ದುಡ್ಡಲ್ಲಿ ಕಟ್ತೀನಿ ಕುಡಿಯೋ ನೀರಿಗೆ ಅದನ್ನು ಬಳಕೆ ಮಾಡ್ತಿದ್ದೇನೆ ನನಗೆ ಅವಕಾಶ ಕೊಡೋಲ್ಲ ಅಂತ ಹೇಳುವಂತಹ ಕನ್ನಡಿಗರಿಗೆ ಈ ಚರ್ಚೆ ತಮಿಳರಿಗೆ ಇವತ್ತು ಅಲ್ಲಿ ಇವತ್ತು ಕಾಂಗ್ರೆಸ್ ಆಗಲಿ ಭಾರತೀಯ ಜನತಾ ಪಾರ್ಟಿ ಬೆಳೆಯಲು ಸಾಧ್ಯ ಮೊಟ್ಟ ಮೊದಲ ಬಾರಿಗೆ ಕನ್ನಡಿಗನಾದ ನಾನು ಕಾಶ್ಮೀರಕ್ಕೆ ಹೋಗಿದ್ದೆ ಯಾವ ಮುಸ್ಲಿಂ ಬಾಂಧವರು ಏನೂ ಮಾಡಲಿಲ್ಲ 4 ಬಾರಿ ಕಾಶ್ಮೀರಕ್ಕೆ ಹೋಗಿ ಬಂದಿದ್ದೇನೆ ನನ್ನ ಬಳಿ ಎಲ್ಲಾ ಮುಸ್ಲಿಂ ಬಾಂಧವರು ಇದ್ದಾರೆ ಅಂತ ಬಿಜೆಪಿಗೆ ಟಾಂಗ್ ನೀಡಿದ್ರು ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದರು ಅದೆಲ್ಲ ಬೇಡ ಈಗ ನಾನು ಮೋದಿಯವರ ಹೆಸರು ತೆಗೆದು ಮಾತಾಡಲಿಕ್ಕೆ ನಾನು ಹೋಗಲ್ಲ ಅವರು ಇವತ್ತು ನಾಳೆ ರೋಡ್ ಶೋ ಮಾಡ್ತಾ ಇದ್ದಾರಂತೆ ಗೊತ್ತಿದೆ ಒಬ್ಬ ರೈತನ ಮಗ ಮೊದಲನೇ ಬಾರಿಗೆ ಕಾಶ್ಮೀರಕ್ಕೆ ಹೋದಂತ ಯಾವಾಗ ಗಂಡು ಮಗ ಇದ್ರೆ ಅದು ನಿಮ್ಮ ರೈತನ ಮಗ ನನ್ನ ಯಾವ ಸಾಬರು ಹೊಡೆದಿಲ್ಲ 4 ಸಾರಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ತ್ರೀ ಶಕ್ತಿ ಸಂಪೂರ್ಣ ಸಾಲಮನ್ನಾ ಹೈಟೆಕ್ ಆಸ್ಪತ್ರೆ ಮಾಡುವುದು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಸರ್ಕಾರಿ ನೌಕರರಿಗೆ ನೀಡುವ ಮಾದರಿಯಲ್ಲೇ ಕುರುಕುಲು ಭೂಮಿ ಇಟ್ಕೊಂಡು ಕರೆದು ಹಸನ ಮಾಡಿ ಸುಸ್ತಾಗುವ ರೈತನಿಗೂ ಮನವಿ ಮಾಡಿದರು ಪ್ರತಿ ತಿಂಗಳು 5,000 ಪಿಂಚಣಿ ಯೋಜನೆ ಸೇರಿದಂತೆ ಪಂಚರತ್ನ ಯೋಜನೆಗಳನ್ನು ಜಾರಿ ಮಾಡಲು ನಿರ್ಧರಿಸಿದ್ದೇವೆ ಎಂದರು ಅದೇ ರೀತಿ ನಮ್ಮ ಪಕ್ಷವನ್ನ ರಾಜ್ಯದಲ್ಲಿ ಉಳಿಸುವುದು ನಿಮ್ಮ ಕೈಯಲ್ಲಿದೆ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಬಿಆರ್ ರಾಮಚಂದ್ರ ಇವರ ಕ್ರಮ ಸಂಖ್ಯೆ 4 ಮತ ಹಾಕುವುದನ್ನ ಮೂಲಕ ಗೆಲ್ಲಿಸಿ ಆಶೀರ್ವಾದ ಮಾಡಿ ನಿಮ್ಮ ಮನೆಯ ಮಗ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಮನವಿ ಮಾಡಿದ್ರು
ಒಬ್ಬ ಸಾಮಾನ್ಯ ಹುಡುಗನ ಬೆಳೆಸಿ ಹೌದು ಕೆಲವರು ಶ್ರೀಮಂತರ ಮಕ್ಕಳು ಅವನ ಬೆಳವಣಿಗೆ ಸಹಿಸದೆ ಹೋಗ್ಬೋದು ನೀವು ಯಾರು ಬೆಳೆಸಿದ್ದೀರೋ ಆ ಹುಡುಗನ ಜೊತೆ ಶ್ರೀಮಂತ ಮಕ್ಕಳು ಕೊಲ್ಲಬೇಕು ಅಂತ ಹೇಳಿ ಅವನ ರಾಜಕೀಯವಾಗಿ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತ ಹೇಳಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕಿಂತ ಅವಕಾಶ ಕೊಡಬೇಡಿ 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 ನಿಮಗೋಸ್ಕರ ಹೋರಾಟ ಮಾಡಿ ನನ್ನ ಕೊನೆಯ ಉಸಿರನ್ನ ಎಳಿದರೆ ಅಲ್ಲಿವರೆಗೂ ನನ್ನ ಹೋರಾಟ ನಿರಂತರ ನಿರಂತರ ನನ್ನ ಕೋರಿಕೆ ನನ್ನ ಕೋರಿಕೆ ನನ್ನ ಕೋರಿಕೆ ಈ ಹುಡುಗನನ್ನ ಗೆಲ್ಲಿಸಿ ಕುಮಾರನನ್ನ ಬಂತರತೆ ಹತ್ತಿರ ಯಶಸ್ವಿಯಾಗುತ್ತೆ ಆ ಕಾರ್ಯವನ್ನು ರೈತರಿಗೆ ಪೆನ್ಷನ್ ಕೊಡಲಿಕ್ಕೆ ಶ್ರೀ ಶಕ್ತಿ ಎಲ್ಲ ಸಾಲ ಮನ್ನಾ ಮಾಡಿ ಹೈಟೆಕ್ ಹಾಸ್ಪಿಟಲ್ ಮಾಡಿ ಒಂದಲ್ಲ ಎಲ್ಲ ವಿಷಯ ಹೇಳಿದ್ರೆ ನಾನು ದಿನಕ್ಕೆ 10-12 ಸಭೆ ಮಾಡ್ತೇನೆ ಯಾಕೆ ಈ ಪಕ್ಷವನ್ನು ಉಳಿಸಿ ಬೆಳೆಸಿ ಈ ರಾಜ್ಯದಲ್ಲಿ ಒಂದು ಶಾಶ್ವತವಾಗಿ ಶಕ್ತಿಯನ್ನು ತುಂಬಿ ಕೊನೆಯ ಒಂದನ್ನು ಎಳಿಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ನೀ ಮುಂದೆ ಬಂದು ನಿಂತಿದ್ದೇನೆ ಕೈ ಚಾಚಿದ್ದೇನೆ ಕೈ ಚಾಚಿ ನಿಮ್ಮಲ್ಲಿರೋ ವ್ಯತ್ಯಾಸಗಳನ್ನು ಮರೆಯಿರಿ 10ನೇ ತಾರೀಕು ಅವತ್ತು ಏನೇ ನಿಮ್ಮಲ್ಲಿ ವ್ಯತ್ಯಾಸ ಕೈ ಮುಗಿದು ಪ್ರಾರ್ಥನೆ ಈ ಹುಡುಗನ 10ನೇ ತಾರೀಕು 6 ಗಂಟೆ ಮನೆ ಮನೆಗೆ ಹೋಗಿ ಹೊರತಂದು ಆತನ ಗೆಲ್ಲಿಸಿ ನಾವು ಕುಮಾರಣ್ಣ ನಿನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ನಮ್ಮ ಕೊಡುಗೆ ನಮ್ಮ ಕೊಡುಗೆ ಕುಮಾರಣ್ಣ ನಾವು ರಾಮಚಂದ್ರನ ಕಳಿಸ್ಕೊಡ್ತಾ ಇದ್ದೇವೆ ಅವನ ಕರ್ಮಸಂಖ್ಯೆ 4 ಮರಿಬೇಡಿ ಮರಿಬೇಡಿ 13ನೇ ತಾರೀಕು ವಿಧಾನಸೌಧದ ಮುಂದೆ ಕುಮಾರಸ್ವಾಮಿ ಓದ್ತೀನಿ ಕೊಡುವಂಥ ಸಂದರ್ಭದಲ್ಲಿ ರಾಮಚಂದ್ರ ಕೂಡ ಹೋಗಿ ಓಟ್ ಮಾಡತಕ್ಕಂಥ ಶಕ್ತಿ ಕೊಡುವ ನನ್ನ ತಾಯಿಯಂದಿರು ನನ್ನ ಅಕ್ಕಂದಿರು ನನ್ನ ಯುವತಿ ನನ್ನ ಮುಸಲ್ಮಾನ್ ಬಂಧುಗಳು ನಿಮ್ಮೆಲ್ಲರಲ್ಲಿ ಕೈ ಚಾಚಿ ಕೇಳ್ಕೊಳ್ತೀನಿ ಕೈ ಚಾಚಿ ಪಕ್ಷದ ಅಭ್ಯರ್ಥಿ ಬಿಆರ್ ರಾಮಚಂದ್ರ, ಬಿಆರ್ ಸುರೇಶ್, ರಾಷ್ಟೀಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಜಫ್ರುಲ್ಲಾ ಖಾನ್, ಮಾಜಿ ಶಾಸಕ ಜೆಬಿ ಶಿವಕುಮಾರ್, ಕೆಟಿ ಶ್ರೀಕಂಠೇಗೌಡ, ಮನ್ಮೂಲ್ ಉಪಾಧ್ಯಕ್ಷರಾದ ರಘುನಂದನ್, ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಮಾಲೀಕರಾದ ಸ್ವಾಮಿಯವರು ಸೇರಿದಂತೆ ಅಧ್ಯಕ್ಷರು, ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ದರು.